ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಐಟಿ ದಾಳಿಯನ್ನು ಖಂಡಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ತುಮಕೂರಿನ ಆದಾಯ ತೆರಿಗೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರತಿಕೃತಿಯನ್ನು ದಹನ ಮಾಡಿದರು. ಇಂಧನ ಸಚಿವ ಡಿಕೆ ಶಿವಕುಮಾರ್ ಮೇಲೆ ಆದಾಯ ತೆರಿಗೆ ದಾಳಿ ನಡೆಸಿದ್ದನ್ನು ಖಂಡಿಸಿ ಯುವ ಕಾಂಗ್ರೆಸ್, ವಿದ್ಯಾರ್ಥಿ ಕಾಂಗ್ರೆಸ್ ಕಾರ್ಯಕರ್ತರು ತುಮಕೂರಿನ ಆದಾಯ ತೆರಿಗೆ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಶರತ್ ಕುಮಾರ್ ಮತ್ತು ನಗರ ಅಧ್ಯಕ್ಷ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರತಿಭಟಿಸಿದರು. ಪ್ರತಿಭಟನಾಕಾರರು ಪ್ರಧಾನಿ ನರೇಂದ್ರ ಮೋದಿಯವರ ಪ್ರತಿಕೃತಿ ದಹನ ಮಾಡಿದರು. ರಾಜಕೀಯ ಸೇಡಿನ ಗುರಿ ಇಟ್ಟುಕೊಂಡು ಕಾಂಗ್ರೆಸ್ ನಾಯಕರ ಮೇಲೆ ದಾಳಿ ನಡೆಸಿದರೆ ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ಮಾಡುವುದಾಗಿ ಅಧ್ಯಕ್ಷ ಶರತ್ ಕುಮಾರ್ ಎಚ್ಚರಿಸಿದರು. ಕಾಂಗ್ರೆಸ್ ಸರ್ಕಾರವನ್ನು ಗುರಿಯಾಗಿಸಿಕೊಂಡು ರಾಜ್ಯದ ಮಂತ್ರಿಗಳ ಮೇಲೆ ದಾಳಿ ನಡೆಸಲಾಗುತ್ತಿದೆ ಎಂದು ರಾಜೇಶ್ ದೊಡ್ಮನೆ ಆಪಾದಿಸಿದರು. ಪ್ರತಿಭಟನೆಯಲ್ಲಿ ಸುಮಂತ್, ಹಿದಾಯತ್, ಮೆಹಬೂಬ್, ಸುಮುಖ್ ಕೊಂಡವಾಡಿ, ಶಂಕರ್ ನಾರಾಯಣ್, ಸಂಧ್ಯಾ, ಪ್ರಿಯಾಂಕಾ ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ನಾಯಕರ ಮೇಲೆ ಕೇಂದ್ರ ಬಿಜೆಪಿ ಸರ್ಕಾರ ರಾಜಕೀಯ ದುರುದ್ದೇಶದಿಂದ ಐಟಿ ದಾಳಿ ನಡೆಸುತ್ತಿದೆ ಎಂದು ಆಪಾದಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಬಿಜೆಪಿ ಸರ್ಕಾರ ರಾಜಕೀಯ ದುರುದ್ದೇಶದಿಂದ ಕಾಂಗ್ರೆಸ್ ನಾಯಕರ ಮೇಲೆ ಐಟಿ ದಾಳಿ ನಡೆಸುತ್ತಿದೆ ಎಂದು ಆಪಾದಿಸಿ ಬಿಜೆಪಿ ನಾಯಕರ ವಿರುದ್ಧ ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಧಾನಿ ಮೋದಿ, ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇಂಧನ ಸಚಿವ ಡಿಕೆ ಶಿವಕುಮಾರ್ ಮೇಲೆ ನಡೆದ ಐಟಿ ದಾಳಿ ದುರುದ್ದೇಶಪೂರಿತ. ಕಾಂಗ್ರೆಸ್ ನಾಯಕರನ್ನು ನೈತಿಕವಾಗಿ ದುರ್ಬಲಗೊಳಿಸುವ ಉದ್ದೇಶದಿಂದ ಈ ದಾಳಿ ನಡೆಸಲಾಗಿದೆ. ಆದರೆ ಕಾಂಗ್ರೆಸ್ ಇಂತಹ ಪ್ರಯತ್ನಗಳಿಗೆ ಜಗ್ಗುವುದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಜನ ಬಿಜೆಪಿಗೆ ತಕ್ಕ ಪಾಠ ಕಲಿಸುವರು ಎಂದು ಟೂಡಾ ಸದಸ್ಯ ಆಟೋ ರಾಜ ಹೇಳಿದರು. ಬಿಜೆಪಿ ನಾಯಕರು ಸಾವಿರಾರು ಕೋಟಿ ರು ಅಕ್ರಮ ಆಸ್ತಿ ಸಂಪಾದಿಸಿದ್ದಾರೆ. ಅವರನ್ನು ಬಿಟ್ಟು ಕಾಂಗ್ರೆಸ್ ನಾಯಕರನ್ನೇ ಗುರಿಯಾಗಿಸಿಕೊಂಡು ಐಟಿ ದಾಳಿ ನಡೆಸಲಾಗುತ್ತಿರುವುದು ಖಂಡನೀಯ ಎಂದರು. ಟೂಡಾ ಮಾಜಿ ಅಧ್ಯಕ್ಷ ಸಿ ಶಿವಮೂರ್ತಿ ಅವರು ಡಿಕೆ ಶಿವಕುಮಾರ್ ಮೇಲಿನ ಐಟಿ ದಾಳಿ ಖಂಡಿಸಿದರು. ಗುಜರಾತ್ನ 44 ಶಾಸಕರಿಗೆ ರಾಜ್ಯದಲ್ಲಿ ರಕ್ಷಣೆ ನೀಡಲಾಗುತ್ತಿದೆ ಎಂಬ ಕಾರಣಕ್ಕೆ ಬಿಜೆಪಿ ಸರ್ಕಾರ ಡಿಕೆ ಶಿವಕುಮಾರ್ ಅವರನ್ನು ಗುರಿಯಾಗಿಸಿದೆ. ಬಿಜೆಪಿಯವರು ಗುಜರಾತ್ ರಾಜ್ಯದ 6 ಕಾಂಗ್ರೆಸ್ ಶಾಸಕರನ್ನು 15 ಕೋಟಿ ಕೊಟ್ಟು ಖರೀದಿಸಿ ಅವರ ರಾಜೀನಾಮೆ ಪಡೆದು ಬಿಜೆಪಿಗೆ ಸೇರಿಸಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಕುತಂತ್ರಕ್ಕೆ ಜನ ಪಾಠ ಕಲಿಸುತ್ತಾರೆ ಎಂದರು. ನಮ್ಮ ಕಾಂಗ್ರೆಸ್ ಬಂಧುಗಳೇ, ಇವತ್ತಿನ ಬಿಜೆಪಿ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ಎಲ್ಲರಿಗೂ ಅರಿವಾಗಿದೆ. ಇವರು ನಾವೇನು ಮಾಡ್ತಾ ಅವ್ರು ತೋರಿಸಿರೋದು ನಾವು ಈಗ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತೇನು ಒಂದು 44 ಜನ ಗುಜರಾತಿಂದ ಎಮ್ ಎಲ್ ಎಗಳನ್ನ ಕರ್ಕೊಂಬಂದು ಇಲ್ಲಿ ಇಟ್ಟಿದ್ದಿರೋ ನಿಜ. ಆದರೆ ಅವರು ಕೂಡ ಹಿಂದೆ ಎಲ್ಲರೂ ಮಾಡಿದ್ದಾರೆ. ಆಮೇಲೆ 6 ಜನ ಕಾಂಗ್ರೆಸ್ನ 15 ಕೋಟಿ ಕೊಟ್ಟು ಅವ್ರನ್ನ ರಾಜೀನಾಮೆ ಕೊಡಿಸಿ ಅವರ ಪಾರ್ಟಿಗೆ ಸೇರಿಸ್ಕೊಂಡಿದ್ದಾರೆ. ಇದು ಖಂಡನೀಯ. ಇದು ಇವತ್ತು ಏನು ಮೋದಿ ಇವತ್ತು ಯಾವ ಇದನ್ನ ಮಾಡ್ಬೇಕಾದ್ರೆ ಓನಾಗಿ ಡಿಸಿಷನ್ ತಗೊಂತಾನೆ. ಇವತ್ತು ಕ್ಯಾಬಿನೆಟ್ಗೆ ತರೋದಿಲ್ಲ, ಪಾರ್ಲಿಮೆಂಟಿಗೆ ತರೋದಿಲ್ಲ, ಎಲ್ಲರ ಓನ್ ಡಿಸಿಷನ್, ಒನ್ ಮ್ಯಾನ್ ಶೋ ಆಗಿದೆ. ಇವತ್ತು ದಿವಸ ಇವತ್ತು ಏನು ಒಂದು ಅಹಮದ್ ಪಾಟೀಲ್ ರವರ ನೇತೃತ್ವದಲ್ಲಿ ಇವತ್ತು ಏನು ಒಂದು ರಾಜ್ಯಸಭೆ ಕಂಟೆಸ್ಟ್ ಮಾಡ್ತಾವ್ರೆ, ಅವ್ರು ಸೋಲಿಸ್ಬೇಕು ಅಂತ ಹರಿ ಸಾಹಸ ಪಡ್ತಾ ಇದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಹಬೂಬ್ ಪಾಷಾ, ಪಾಲಿಕೆ ಸದಸ್ಯರಾದ ನಯಾಜ್ ಅಹಮದ್, ಮಹೇಶ್, ಮುಖಂಡರಾದ ನರಸಿಯಪ್ಪ, ಟಿಬಿ ಮಲ್ಲೇಶ್, ಟಿಎಸ್ ನಿರಂಜನ್, ದೊಡ್ಮನೆ ರಾಜೇಶ್, ಸಿದ್ದಲಿಂಗೇಗೌಡ, ವಿಜಯಕುಮಾರ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಹೇಮಾವತಿ ನೀರು ಹರಿಸಲು ಒತ್ತಾಯಿಸಿ ಬಿಜೆಪಿ ಶನಿವಾರ ತುಮಕೂರು ಬಂದ್ಗೆ ಕರೆ ನೀಡಿದೆ. ವಿವಿಧ ಸಂಘಟನೆಗಳು ಬಂದ್ ಅನ್ನು ಬೆಂಬಲಿಸಿವೆ. ಹೇಮಾವತಿ ನೀರು ಹರಿಸಲು ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ಇದೇ ಶನಿವಾರ ತುಮಕೂರು ನಗರ ಬಂದ್ಗೆ ಕರೆ ನೀಡಿದ್ದು ವಿವಿಧ ಸಂಘ ಸಂಸ್ಥೆಗಳು ಬಂದ್ ಬೆಂಬಲಿಸಿವೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ತಿಳಿಸಿ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಲು ಒತ್ತಾಯಿಸಿ ಬಿಜೆಪಿ ಪಾದಯಾತ್ರೆ, ಬೈಕ್ ರ್ಯಾಲಿ, ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಮುಂತಾದ ಹಲವು ಹೋರಾಟ ನಡೆಸಿದರೂ ಭಂಡ ಸರ್ಕಾರ ನೀರು ಹರಿಸಲು ಈವರೆಗೆ ತೀರ್ಮಾನ ಮಾಡಿಲ್ಲ ಎಂದರು. ತುಮಕೂರಿನಲ್ಲಿ ಕುಡಿಯುವ ನೀರಿಗೆ ತೀವ್ರ ಹಾಹಾಕಾರವಿದೆ. ಕುಡಿಯುವ ನೀರಿಗೆ ಕೊಳವೆ ಬಾವಿಗಳೇ ಆಧಾರವಾಗಿವೆ. ಅಂತರ್ಜಲ ಕುಸಿದು ಹಲವು ಕೊಳವೆ ಬಾವಿ ಬತ್ತಿ ಹೋಗಿ ನೀರಿನ ಕೊರತೆ ಉಂಟಾಗಿದೆ. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಹೇಮಾವತಿ ನೀರು ಹರಿಸಬೇಕಾದ ಸರ್ಕಾರ ನಿರ್ಲಕ್ಷ್ಯತೆ ವಹಿಸಿದೆ. ಸರ್ಕಾರದ ಧೋರಣೆ ಖಂಡಿಸಿ ಒತ್ತಡ ಹೇರಲು ಶನಿವಾರ ತುಮಕೂರು ಬಂದ್ಗೆ ಕರೆ ನೀಡಲಾಗಿದೆ ಎಂದರು. ಹೋಟೆಲ್ ಮತ್ತು ಉಪಹಾರ ಮಂದಿರಗಳ ಮಾಲೀಕರ ಸಂಘ, ಧಾನ್ಯ ವರ್ತಕರ ಸಂಘ,
ಕನ್ನಡ ಪರ ಸಂಘಟನೆಗಳು, ಎಪಿಎಂಸಿ ವರ್ತಕರು, ಲಾರಿ ಮಾಲೀಕರು, ಆಟೋ ಚಾಲಕರ ಸಂಘ, ಹಮಾಲಿಗಳ ಸಂಘ, ವಿವಿಧ ವ್ಯಾಪಾರಿಗಳ ಸಂಘಗಳು ಸೇರಿ ಅನೇಕ ಸಂಘ ಸಂಸ್ಥೆಗಳು ಬಂದ್ ಬೆಂಬಲಿಸಿ ಅಂದು ತಮ್ಮ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಲಿದ್ದಾರೆ. ನಾಗರಿಕರು ಶಾಂತಿಯುತವಾಗಿ ಬಂದ್ಗೆ ಬೆಂಬಲ ನೀಡಿ ಸರ್ಕಾರದ ಮೇಲೆ ಒತ್ತಡ ಹೇರಲು ಸಹಕರಿಸಬೇಕು ಎಂದು ಜ್ಯೋತಿ ಗಣೇಶ್ ಮನವಿ ಮಾಡಿದರು. ಹೇಮಾವತಿ ಜಲಾಶಯದಲ್ಲಿ ಈಗ 16 ಟಿಎಂಸಿ ನೀರು ಶೇಖರಣೆಯಾಗಿದ್ದು ಜಿಲ್ಲೆಯ ಕೆರೆಗಳಿಗೆ ಹರಿಸಲು ಯಾವುದೇ ತೊಂದರೆಯಿಲ್ಲ. ಆದರೆ ಸರ್ಕಾರ ಎಷ್ಟೇ ಮನವಿ ಮಾಡಿದರೂ ನೀರು ಹರಿಸುವಲ್ಲಿ ಬೇಜವಾಬ್ದಾರಿತನ ತೋರಿಸಿದೆ ಎಂದು ಟೀಕಿಸಿದರು. ಹೇಮಾವತಿ ನೀರನ್ನೇ ಪೂರ್ಣವಾಗಿ ಅವಲಂಬಿತವಾಗಿರುವ ತುಮಕೂರು ನಗರದ ಸುಮಾರು 3.5 ಲಕ್ಷ ಜನರಿಗೆ ನೀಡಲು ಸರ್ಕಾರ ಕೂಡಲೇ ಬುಗಡನಹಳ್ಳಿ ಹೆಬ್ಬಾಕ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕು ಎಂದು ಜ್ಯೋತಿ ಗಣೇಶ್ ಒತ್ತಾಯಿಸಿದರು. ಜಿಲ್ಲಾ ಬಿಜೆಪಿ ಜವಾಬ್ದಾರಿಯಿಂದಾನೇ ಕೆಲಸ ಮಾಡೋದು. ಸರ್ ನೋಡಿ, ಅದ್ರ ಬಗ್ಗೆ ಕಾಮೆಂಟ್ ಮಾಡೋದ್ಬೇಡಿ. ನಮ್ಮ ಬಿಜೆಪಿಯಿಂದ ಹ್ಞೂ ಸರ್ ಬಂದೋಗಿದ್ದಾರೆ. ಯಾರೇ ಹೋರಾಟ ಮಾಡಿದ್ರು ಅದು ಒಳ್ಳೆಯದೇ. ಯಾವ್ದಕ್ಕೂ ಕಾಮೆಂಟ್ ಮಾಡಿ, ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲದಿಂದ ಈ ಹೋರಾಟ ಆಗ್ತಾ ಇದೆ. ಇದು ಪರ್ಮಿಷನ್ ಕೂಡ ನಾವು ನಮಗೆ ಸಂಬಂಧಪಟ್ಟಂತ ಯಾರು ನಮಗೆ ನಿಯೋಜನೆ ಮಾಡಿರ್ತಾರೆ ಇನ್ಚಾರ್ಜಸ್, ಅವ್ರಿಗೆಲ್ಲ ಗಮನಕ್ಕೆ ತಂದಿದ್ದೀವಿ ನಾವು. ಲಾಸ್ಟ್ ಟೈಮ್ ಮೊನ್ನೆ ಮಾಡಿದ್ದು ಪಾದಯಾತ್ರೆನೂ ಕೂಡ ರೈತ ಮೋರ್ಚಾ ಪ್ಲಸ್ ಎಲ್ಲರಿಗೂ ಗಮನಕ್ಕೆ ತಂದು ಅವರು ಸ್ಟೇಟಲ್ಲಿರೋ ಲೀಡರ್ಗಳು ಕೂಡ ಬಂದು ಹೋಗಿದ್ದಾರೆ ಪೂರ್ತಿ. ನಾವಿಲ್ಲಿ ವಿಥೌಟ್ ಪರ್ಮಿಷನ್, ವಿಥೌಟ್ ಹೇಳಿದ್ರೆ ನಾವೇನು ಮಾಡೋದಿಲ್ಲ. ಇಲ್ಲಿ ಪೂರ್ತಿ ಪಕ್ಷದ ಅಧಿಕೃತ ಕಾರ್ಯಕ್ರಮಗಳು ಇವೆಲ್ಲ ಪೂರ್ತಿ. ಪ್ರತಿಭಟನೆಯನ್ನು ಕೂಡ ಈ ಪಕ್ಷದ ಅಧಿಕೃತ ಪ್ರತಿಭಟನೆ ಲಿಂಕ್ ಮಾಡಬೇಡಿ. ನಾವು ಪಕ್ಷದ ಪರವಾಗಿ ಈಗ ಅದೇ ರೀತಿ ಲೇಪಾಕ್ಷಿಯವರು ಈಗ ಸ್ಕೂಲ್ಗಳ ಒಂದು ಏನು ಅಸೋಸಿಯೇಷನ್ ಇದೆ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರನ್ನು ಕೂಡ ಇದಕ್ಕೆ ಸಹಕಾರ ಕೊಡೋದಕ್ಕೆ ಒಪ್ಪಿದ್ದಾರೆ. ಇನ್ನು ಹಲವಾರು ಸಂಘಗಳು ಇದರಲ್ಲಿ ಹೆಸರು ಇಲ್ಲ, ಆದರೂ ಕೂಡ ಅವತ್ತು ಬಂದು ಪ್ರತಿಭಟನೆಯಲ್ಲಿ ಅವರು ಕೂಡ ತುಮಕೂರು ಅಂದ್ರೆ ಅನುದಾನ ರಹಿತ ಶಾಲೆಗಳು. ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೆಬ್ಬಾಕ ರವಿಶಂಕರ್. ನಗರಪಾಲಿಕೆ ಸದಸ್ಯರಾದ ಬಿಎಸ್ ನಾಗೇಶ್, ಕರುಣಾರಾಧ್ಯ, ಮುಖಂಡರಾದ ದೊಡ್ಮನೆ ಗೋಪಾಲಗೌಡ, ರವೀಶಯ್ಯ, ಧನಯ್ಕುಮಾರ್, ರುದ್ರೇಶ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ಬಿಜೆಪಿ ಕರೆ ನೀಡಿರುವ ತುಮಕೂರು ಬಂದ್ಗೆ ಜಿಲ್ಲಾ ಅನುದಾನರಹಿತ ಖಾಸಗಿ ಶಿಕ್ಷಣ ಸಂಸ್ಥೆ ಬೆಂಬಲಿಸಿದೆ. ಹೀಗಾಗಿ ಬಂದ್ ದಿನ ಇದೇ ಶನಿವಾರ ನಗರದ ಎಲ್ಲಾ ಶಾಲಾ ಕಾಲೇಜುಗಳ ತರಗತಿ ಇರುವುದಿಲ್ಲ ಎಂದು ಸಂಘದ ಅಧ್ಯಕ್ಷ ಹಾಲನೂರು ಲೇಪಾಕ್ಷಿ ಹೇಳಿದರು. ಇರುವ ನೀರನ್ನು ಸಮರ್ಪಕವಾಗಿ ಬಳಸಿ ನೀರಿನ ಸಮಸ್ಯೆ ನಿವಾರಿಸಿ ಎಂದು ಅಧಿಕಾರಿಗಳಿಗೆ ಮಧುಗಿರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ಸೂಚಿಸಿದ್ದಾರೆ. ಮಳೆಯ ಅಭಾವದಿಂದ ಈ ಬಾರಿ ನೀರಿನ ಸಮಸ್ಯೆ ಹೆಚ್ಚಿತ್ತು. ಕಳೆದ ವರ್ಷ ಮಳೆಯ ನೀರನ್ನ ಕೆರೆ ಕಟ್ಟೆಗಳಲ್ಲಿ ತಡೆ ಹಿಡಿದಿದ್ದರಿಂದ ಇಲ್ಲಿಯವರೆಗೂ ನೀರಿನ ಸಮಸ್ಯೆ ಅಷ್ಟಾಗಿ ಕಾಡಲಿಲ್ಲ. ಈ ಬಾರಿ ನೀರಿನ ಸಮಸ್ಯೆ ದಿನೇ ದಿನೇ ಉಲ್ಬಣಗೊಳ್ಳುತ್ತಿದ್ದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಜನರಿಗೆ ಯಾವುದೇ ಸಬೂಬು ಹೇಳದೆ ಈಗ ಇರುವ ನೀರಿನ ಸಲಹೆ ಬಳಸಿಕೊಂಡು ಸಮರ್ಪಕವಾಗಿ ನೀರು ಒದಗಿಸಬೇಕು ಎಂದು ಶಾಸಕ ಕೆಎನ್ ರಾಜಣ್ಣ ತಾಕೀತು ಮಾಡಿದರು. ಮಧುಗಿರಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ 2017-18 ಸಾಲಿನ 1ನೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತಾಲೂಕಿನ 21 ಕಡೆ ಕೊಳವೆ ಬಾವಿ ಕೊರೆಸಲು ಗುರುತಿಸಿದ್ದು ಸಂಜೀವ್ಪುರ, ಸುಂದೇಕುಂಟೆ, ತೆರೆಯೂರು, ಸಂಜೆ ಹೊಸಳ್ಳಿ, ಗೊಂದನಪಾಳ್ಯ ಗ್ರಾಮಗಳಲ್ಲಿ ಪಂಪ್, ಮೋಟಾರ್, ಪೈಪ್ಲೈನ್ ಅಳವಡಿಸಿ ನೀರಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳುವುದಾಗಿ ಗ್ರಾಮೀಣ ಕುಡಿಯುವ ನೀರು ಯೋಜನೆಯ ಸಹಾಯಕ ಇಂಜಿನಿಯರ್ ಬ್ರಹ್ಮದೇವ್ ಸಭೆಗೆ ತಿಳಿಸಿದರು. ಉಪವಿಭಾಗಾಧಿಕಾರಿ ನೇತೃತ್ವದಲ್ಲಿ ತಹಸೀಲ್ದಾರ್ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸೇರಿ ಆಗಸ್ಟ್ 5 ತುರ್ತು ಸಭೆ ನಡೆಸಿ ತುಮಕೂರಿನ ನೀರಿನ ಸಮಸ್ಯೆಗೆ ಮಾರ್ಗೋಪಾಯ ಕಂಡುಕೊಂಡು ಜನರಿಗೆ ಯಾವುದೇ ಕೊರತೆಯಾಗದಂತೆ ಅನುಕೂಲ ಮಾಡಿಕೊಡಿ ಎಂದು ಶಾಸಕರು ಹೇಳಿದರು. ಈಗ ಯಾವ ಯಾವ ಎಲಿಜಿಬಲ್ ಖಾತೆ ಬದಲಾವಣೆ ಇದಾವೆ ಅಷ್ಟೊಂದು ಕಾಲೇಜ್ ಮಾಡಬೇಕು.
ತಾಲೂಕು ಮಟ್ಟದ ನೋಡಲ್ ಅಧಿಕಾರಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳಿಗೆ ನಿರಂತರ ಭೇಟಿ ನೀಡಿ ಡೆಂಗ್ಯೂ, ಚಿಕನ್ಗುನ್ಯಾ ಮತ್ತು ಮಲೇರಿಯಾ ರೋಗಗಳನ್ನು ಹತೋಟಿಗೆ ತರಲು ಕ್ರಮ ಕೈಗೊಳ್ಳಬೇಕು ಎಂದರು. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಚೌಡಪ್ಪ, ಕೊಂಡಫಾಡಿ ತಿಮ್ಮಯ್ಯ, ಮಂಜುಳಾ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ, ಉಪಾಧ್ಯಕ್ಷ ಲಕ್ಷ್ಮೀ ನರಸಪ್ಪ, ತಹಸೀಲ್ದಾರ್ ಎಚ್ ಶ್ರೀನಿವಾಸ್ ಇತರರು ಇದ್ದರು. ಹೇಮವತಿ ನೀರು ಹರಿಸಲು ಒತ್ತಾಯಿಸಿ ಮಾಜಿ ಶಾಸಕ ನಂಜಾಮರಿ ನೇತೃತ್ವದಲ್ಲಿ ತಿಪಟೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಹೇಮಾವತಿ ಜಲಾಶಯದಿಂದ ನೀರು ಬಿಡುಗಡೆಗೆ ಒತ್ತಾಯಿಸಿ ಮಾಜಿ ಶಾಸಕ ಹಾಗೂ ಜೆಡಿಎಸ್ ಮುಖಂಡ ಬಿ ನಂಜಾಮರಿ ನೇತೃತ್ವದಲ್ಲಿ ಕಾರ್ಯಕರ್ತರು ತಿಪಟೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ತಿಪಟೂರಿನ ಗ್ರಾಮ ದೇವತೆ ಕೆಂಪಮ್ಮ ದೇವಾಲಯ ಮುಂಭಾಗದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಉಪವಿಭಾಗಾಧಿಕಾರಿಗಳ ಕಚೇರಿ ತಲುಪಿತು. ಪ್ರತಿಭಟನಾಕಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಬಿ ನಂಜಾಮರಿ ಮಾತನಾಡಿ, ಕಳೆದ 4-5 ವರ್ಷಗಳಿಂದ ತಾಲೂಕು ತೀವ್ರ ಬರಗಾಲಕ್ಕೆ ತುತ್ತಾಗುತ್ತಿದ್ದು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೂ ಪರದಾಡುವಂತಾಗಿದೆ ಎಂದರು. ಕಳೆದ ವರ್ಷ ಹೇಮಾವತಿ ಜಲಾಶಯದಿಂದ ನೀರು ಬಿಡುಗಡೆಯಾಗಿದ್ದರೂ ತಾಲೂಕಿಗೆ ದೊರೆಯಬೇಕಾದ ನೀರು ಪಡೆಯಲು ತಾಲೂಕು ಆಡಳಿತ ವಿಫಲವಾಗಿದೆ ಎಂದು ಟೀಕಿಸಿದರು. ಈಚನೂರು ಹಾಗೂ ತಿಪಟೂರು ಕೆರೆಗಳಿಗೆ ಹೇಮಾವತಿ ನೀರನ್ನು ಹರಿಸುವ ಮೂಲಕ ತುಂಬಿಸಬೇಕೆಂದು ತಿಳಿಸಿದರು. ಮಾಜಿ ವಿಧಾನ ಪರಿಷತ್ ಸದಸ್ಯ ಡಿಎಲ್ ಜಗದೀಶ್, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸಂಪೂರ್ಣವಾಗಿ ರೈತರನ್ನು ಕಡೆಗಣಿಸಿದೆ, ತಾಲೂಕು ತೀವ್ರ ಬರಗಾಲ ಎದುರಿಸುತ್ತಿದ್ದರೂ ಸರ್ಕಾರ ರೈತರ ನೆರವಿಗೆ ಬರುತ್ತಿಲ್ಲವೆಂದು ದೂರಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆನಂದ ರವಿ, ಸೂಗೂರು ಗುರುಮೂರ್ತಿ, ದಸರಿ ಘಟ್ಟದ ಬಾಬು, ಹೇಮೇಶ್, ನರಸಿಂಹಮೂರ್ತಿ ಮುಂತಾದವರು ಪಾಲ್ಗೊಂಡಿದ್ದರು. ಹೇಮಾವತಿ ನೀರು ಹರಿಸುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ತುರುವೇಕೆರೆಯಲ್ಲಿ ಬಿಜೆಪಿ ಮುಖಂಡ ಮಸಾಲೆ ಜಯರಾಮ್ ಹೇಳಿದ್ದಾರೆ. ತಾವು ಜೈಲಿಗೆ ಹೋದರೂ ಚಿಂತೆಯಿಲ್ಲ, ಹೇಮಾವತಿ ನದಿ ನೀರನ್ನು ತಾಲೂಕಿಗೆ ಹರಿಸುವ ತನಕ ಹೋರಾಟ ಮಾಡುವುದಾಗಿ ಬಿಜೆಪಿ ಮುಖಂಡ ಮಸಾಲೆ ಜಯರಾಮ್ ಹೇಳಿದರು. ತುರುವೇಕೆರೆಯಲ್ಲಿ ಮಾತನಾಡಿದ ಅವರು, ಕಳೆದ 2 ದಿನಗಳ ಹಿಂದೆಯಷ್ಟೇ ಪಕ್ಷ ಕರೆ ನೀಡಿದ್ದ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಜಿಲ್ಲೆಗೆ ಹಾಗೂ ಕ್ಷೇತ್ರಕ್ಕೆ ಹೇಮಾವತಿ ನದಿ ನೀರನ್ನು ಹರಿಸಬೇಕೆಂದು ಆಗ್ರಹಿಸಲಾಗಿತ್ತು. ಗಡುವನ್ನು ಮೀರಿ ನದಿ ನೀರನ್ನು ಬಿಡಲು ಮೀನಮೇಷ ಎಣಿಸಿದ್ದಲ್ಲಿ ಕ್ಷೇತ್ರ ವ್ಯಾಪ್ತಿಯ ರೈತಾಪಿಗಳನ್ನು ಒಗ್ಗೂಡಿಸಿ ಹೇಮಾವತಿ ಕಚೇರಿ, ತಾಲೂಕು ಕಚೇರಿ, ಪ್ರಮುಖ ರಸ್ತೆಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳುವುದಾಗಿ ಮಸಾಲೆ ಜಯರಾಮ್ ತಿಳಿಸಿದರು. ಏನು ಕೆ ವಿಕಾಸಿಂದ ತುಮಕೂರು ಜಿಲ್ಲೆ ಡಿ ಸಿ ಕಚೇರಿ ಮುಖ್ಯಾಕವಾದ ಒಂದು ಸಂದರ್ಭದಲ್ಲಿ ನಮ್ಮನ್ನು ಬಂಧಿಸ್ಬಿಟ್ಟು ಸುಮಾರು 4-5 ಗಂಟೆಗಳ ಬಂಧನ ಇಟ್ಟಿದ್ದೀವಿ ಅವತ್ತು. ಯಾಕೆಂದರೆ ಆ ದಿನದಲ್ಲಿ ಸುಮಾರು ನಾವು 40-50 ಕಿಲೋಮೀಟ್ರು ನೆಡ್ಕೊಂಡೋಗಿ ಅವತ್ತು ಮುದುಕೆ ಹಾಕಿದ್ವಿ. ಆ ಒಂದು ಸಂದರ್ಭದಲ್ಲಿ ಸುಮಾರು 5,000-6,000 ಜನ ರೈತರು ಸೇರಿದ್ರು, ರೈತರು ಮತ್ತು ಬಿ ಜೆ ಪಿ ಮುಖಂಡರು ಸೇರಿ ಅವತ್ತು ಒಂದು ದೊಡ್ಡ ಬೃಹತ್ ಪ್ರತಿಭಟನಾ ರ್ಯಾಲಿನ ಹಮ್ಮಿಕೊಂಡಿದ್ವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ಸಹಿತ ಬಂದರು ಕೀಲ್ ಮಾಡಿದ್ರು, ಸುಮ್ಮ ನಮ್ಮನ್ನ ಸುರೇಶ್ ಕೌಡ್ರ, ಕೃಷ್ಣಕುಮಾರ್ನ. ಇವತ್ತು ಹೇಮಾವತಿ ನೀರು ಈ ಒಂದು ತಾಲೂಕಿನಲ್ಲಿ ಹರಿಲಿಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಸತಸಿದ್ಧವಾಗಿ ಹೋರಾಟ ಮಾಡಿ ಜೈಲಿಗೂ ಸರಿ ಹೇಮಾವತಿ ನೀರು ಮುಗಿಸ್ಕೊಂಬರಬೇಕು ಅಂತ ನಾವು ಪ್ರಣ ತೊಟ್ಟು ಹೋರಾಟ ಮಾಡ್ತೀವಿ. ನಾವು ಹೇಮಾವತಿ ನೀರಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧವಿದ್ದೀವಿ. ನಾವು ಇವತ್ತು ಒಂದು ಸಂದರ್ಭದಲ್ಲಿ ರೈತರ ಹಿತ ಕಾಪಾಡೋದೇ ನಮ್ಮ ಒಂದು ದೃಷ್ಟಿ ಇದೆ. ಅದರಿಂದ ಯಾವುದೇ ಕಾರಣಕ್ಕೂ ನಾವು ಹಿಂಜರಿಯೋದಿಲ್ಲ. ಇವತ್ತು ಏನು ಫಸ್ಟು ನಮ್ಮ ತುರುವೇಕೆರೆ ತಾಲೂಕು ತುಂಬಿಕೊಂಡು ಮತ್ತು ತುಮಕೂರು ಜಿಲ್ಲೆ ತುಂಬಿಟ್ಟಾಗ ಆಮೇಲೆ ಮುಂದಕ್ಕೆ ಹೇಳ್ಬೇಕಾದ್ರೆ ತೊಗೊಂಡ್ರಲ್ಲಿ ನೀರು. ಇವತ್ತು ಭೀಕರ ಬಲ ಸುಮಾರು 9 ವರ್ಷ ಇದೆ ಕೆರೆಗಳು ನೀರು ತುಂಬಿಸಿ. ಇವತ್ತು ದನಗಳು ಜನವರಿಗೆ ನೀರು ಬಿಲ್ಲಕ್ಕೆ. ಅದಕ್ಕೋಸ್ಕರ ಸೊ ನಾವು ಇನ್ನು ಮುಂದಿನ ದಿನಗಳಲ್ಲಿ ಜೈಲು ಹೋರಾಡಲು ತಾವು ತಮ್ಮ ಪಕ್ಷ ಎಲ್ಲ ಕಾರ್ಯಕರ್ತರು ಮತ್ತು ರೈತಾಪಿಗಳ ಒಡಗೂಡಿ ಪ್ರತಿಭಟನೆ ಹಮ್ಮಿಕೊಡುತ್ತಿದ್ದು ಅಂದು ತಾವು ಹಾಗೂ ತಮ್ಮ ಪಕ್ಷದ ಕಾರ್ಯಕರ್ತರು ಜೈಲು ಪಾಲಾದರೂ ಚಿಂತಿಸುವುದಿಲ್ಲ, ಹೇಮಾವತಿ ನೀರನ್ನು ಕಾಲುವೆಗಳ ಮೂಲಕ ಹರಿಸಬೇಕು ಎಂದರು. ಮುಖಂಡರಾದ ದುಂಡ ರೇಣುಕಯ್ಯ, ಡಿಆರ್ ಬಸವರಾಜು, ಮೊಸರ ಕೊಟ್ಟಿಗೆ ರಾಮಚಂದ್ರಯ್ಯ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಡಿಕೆ ಶಿವಕುಮಾರ್ ಮೇಲಿನ ಐಟಿ ದಾಳಿಯನ್ನು ಖಂಡಿಸಿ ಕುಣಿಗಲ್ನಲ್ಲಿ ಕಾಂಗ್ರೆಸ್ 2 ಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರ ಮೇಲೆ ನಡೆದ ಐಟಿ ದಾಳಿ ಖಂಡಿಸಿ ಕುಣಿಗಲ್ನಲ್ಲಿ ಕಾಂಗ್ರೆಸ್ನ 2 ಬಣಗಳು ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದವು. ಸಂಸದ ಡಿಕೆ ಸುರೇಶ್ ಬಣದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಗಣ್ಣಗೌಡ ಮತ್ತು ವೆಂಕಟರಾಮು ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹುಚ್ಚಮಸ್ತಿಗೌಡ ವೃತ್ತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಅನಸೂಯ ವೈಕ್ಯರಾಮಯ್ಯ, ರಂಗಸ್ವಾಮಿ, ಸಮೀವುಲ್ಲಾ, ವಿಶ್ವನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಾಜಿ ಶಾಸಕ ಬಿಬಿ ರಾಮಸ್ವಾಮಿಗೌಡರವರ ಬೆಂಬಲಿಗರು ಕಾಂಗ್ರೆಸ್ ಕಚೇರಿಯಿಂದ ತಾಲೂಕು ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಅಲ್ಲಿಯೇ ಪ್ರತಿಭಟನಾ ಸಭೆ ಕೈಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ನಾಯಕರ ಮೇಲಿನ ಐಟಿ ದಾಳಿಯನ್ನು ಖಂಡಿಸಿ ಹುಳಿಯಾರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇಂಧನ ಸಚಿವ ಡಿಕೆ ಶಿವಕುಮಾರ್ ಮೇಲೆ ಐಟಿ ದಾಳಿ ಮಾಡಿರುವುದನ್ನು ವಿರೋಧಿಸಿ ಹುಳಿಯಾರು ಬ್ಲಾಕ್ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು.
ಕಾಂಗ್ರೆಸ್ ಮುಕ್ತ ಭಾರತ ಮಾಡಲು ಹೊರಟಿರುವ ಬಿಜೆಪಿಗೆ ಕರ್ನಾಟಕದ ಕಾಂಗ್ರೆಸ್ ಅಡ್ಡಿಯಾಗಿದೆ. 4 ವರ್ಷ ಕಳಂಕರಹಿತ ಹಾಗೂ ಅಭಿವೃದ್ಧಿ ಪರ ಸರ್ಕಾರ ನಡೆಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರದ ಪರ ಮತದಾರರ ಒಲವು ತೋರಿದ್ದಾನೆ. ಇದು ಮಾಧ್ಯಮಗಳ ಸಮೀಕ್ಷೆ ಹಾಗೂ ಇಂಟೆಲಿಜೆನ್ಸಿ ರಿಪೋರ್ಟ್ನಲ್ಲೂ ಹೊರಬೀಳುತ್ತಿದೆ. ಹಾಗಾಗಿ ಸರ್ಕಾರದ ಪ್ರಭಾವಿ ಸಚಿವರ ಮೇಲೆ ಐಟಿ ದುರ್ಬಳಕೆ ಮಾಡಿ ದಾಳಿ ಮಾಡಿಸುತ್ತಿದ್ದಾರೆ. ಇದರಿಂದ ಮೋದಿಯ ಉದ್ದೇಶ ಖಂಡಿತ ಈಡೇರುವುದಿಲ್ಲ ಎಂದು ಜಿಲ್ಲಾ ಪಂಚಾಯತಿ ಸದಸ್ಯ ಸಿದ್ದರಾಮಯ್ಯ ಹೇಳಿದರು. ಹುಳಿಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಜಿ ವೆಂಕಟೇಶ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕೆಸಿ ಶಿವಕುಮಾರ್, ರಾಮಚಂದ್ರಯ್ಯ, ಕೋರಗೆರೆ ಜಯಣ್ಣ, ಶ್ರೀನಿವಾಸ್ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ತಿಪಟೂರಿನಲ್ಲಿ ಗೃಹ ಬಳಕೆ ಸಿಲಿಂಡರ್ ಬಳಸುತ್ತಿದ್ದ ಅಂಗಡಿಗಳ ಮೇಲೆ ತಹಶೀಲ್ದಾರರು ದಾಳಿ ಮಾಡಿ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ತಿಪಟೂರಿನಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಬಳಸುತ್ತಿದ್ದ ಅಂಗಡಿಗಳ ಮೇಲೆ ತಹಶೀಲ್ದಾರ್ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡರು. ತಹಶೀಲ್ದಾರ್ ವಿ ಮಂಜುನಾಥ್, ಫುಡ್ ಇನ್ಸ್ಪೆಕ್ಟರ್ ರಂಗಸ್ವಾಮಿ ನೇತೃತ್ವದಲ್ಲಿ ಅಧಿಕಾರಿಗಳು ಟೀ ಅಂಗಡಿ, ಹೋಟೆಲ್, ಪಾನಿಪುರಿ ಅಂಗಡಿಗಳ ಮೇಲೆ ದಾಳಿ ನಡೆಸಿದರು. ಕಮರ್ಷಿಯಲ್ ಸಿಲಿಂಡರ್ ಅನ್ನು ಬಳಸದೆ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಬಳಸಿದ್ದಕ್ಕಾಗಿ ಈ ದಾಳಿ ನಡೆಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿ ಈ ಸಂಬಂಧ ಪ್ರಕರಣ ದಾಖಲಿಸಲಾಗಿದೆ ಎಂದರು. ವಕೀಲರ ಭವನಕ್ಕೆ ಅನುದಾನ ನೀಡಲು ಆಗ್ರಹಿಸಿ ಕುಣಿಗಲ್ನಲ್ಲಿ ವಕೀಲರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಶಾಸಕ ಡಿ ನಾಗರಾಜಯ್ಯ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಹೋರಾಟವನ್ನು ಬೆಂಬಲಿಸಿದ್ದಾರೆ. ಕುಣಿಗಲ್ನಲ್ಲಿ ವಕೀಲರ ಭವನಕ್ಕೆ ಅನುದಾನ ನೀಡಬೇಕೆಂದು ಆಗ್ರಹಿಸಿ ವಕೀಲರ ಸಂಘದ ಪದಾಧಿಕಾರಿಗಳು ಆರಂಭಿಸಿರುವ ಅಹೋರಾತ್ರಿ ಧರಣಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ನ್ಯಾಯಾಲಯದ ಕಲಾಪಗಳಿಂದ ಹೊರಗುಳಿದು ಧರಣಿ ನಡೆಸುತ್ತಿರುವ ವಕೀಲರಿಗೆ ಶಾಸಕ ಡಿ ನಾಗರಾಜಯ್ಯ ಬೆಂಬಲ ವ್ಯಕ್ತಪಡಿಸಿ ಜಿಲ್ಲಾ ಸಚಿವರಾದ ಟಿಬಿ ಜಯಚಂದ್ರ ಒಂದು ತಾಲೂಕಿಗೆ ಸೀಮಿತರಾಗಿದ್ದಾರೆಂದು ಟೀಕಿಸಿದರು. ತಾವು ಶಾಸಕರಾಗಿ ತಮ್ಮ ತಾಲೂಕಿಗೆ ಬಂದಿರುವ ಅನುದಾನ ಬೇರೆಯವರು ಪಡೆಯಲು ಬಿಡಲ್ಲ ಎಂದು ಹೇಳಿದರು. ಬಿಜೆಪಿ ತಾಲೂಕು ಅಧ್ಯಕ್ಷ ಡಿ ಕೃಷ್ಣಕುಮಾರ್ ತಾಲೂಕಿಗೆ ಹೇಮಾವತಿ ನೀರು ವಂಚಿಸಿದ ರೀತಿಯಲ್ಲೇ ತಾಲೂಕಿಗೆ ಬರುವ ಅನುದಾನವನ್ನು ವಂಚಿಸಲು ಮುಂದಾಗಿರುವುದು ಖಂಡನೀಯ ಎಂದರು. ಮಾಜಿ ಶಾಸಕ ಬಿಬಿ ರಾಮಸ್ವಾಮಿಗೌಡ, ಬಿಜೆಪಿ ಮುಖಂಡ ರಾಜೇಶ್ಗೌಡ ಮತ್ತಿತರರು ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದರು. ತಾಲೂಕು ವಕೀಲರುಗಳು, ಜೆಡಿಎಸ್ ಅಧ್ಯಕ್ಷ ಕೆಎಲ್ ಹರೀಶ್, ಮುಖಂಡರಾದ ಜಗದೀಶ್, ನಟರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಈಗ ಸ್ಮಾಲ್ ಬ್ರೇಕ್, ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ಮಧುಗಿರಿ ತಾಲೂಕಿನ 17 ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಶಾಸಕ ಕೆಎನ್ ರಾಜಣ್ಣ ಸೌಲಭ್ಯ ವಿತರಿಸಿದರು. ಮಧುಗಿರಿ ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ತಾಲೂಕಿನ 17 ರೈತರಿಗೆ ಎಸ್ಸಿ ಎಸ್ಟಿ ಮತ್ತು ಅಲ್ಪಸಂಖ್ಯಾತರ ನಿಗಮದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ವಿವಿಧ ಸೌಲಭ್ಯ ವಿತರಿಸಲಾಯಿತು. 2015-16 ಸಾಲಿನಲ್ಲಿ ಆಯ್ಕೆಯಾದ ರೈತರಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೂ ದೇವರಾಜು ಅರಸು ಅಭಿವೃದ್ಧಿ ನಿಗಮದ ವತಿಯಿಂದ 3.5 ಲಕ್ಷ ಬೆಲೆಯ ಪಂಪ್, ಮೋಟಾರ್ ಮತ್ತು ಇತರ ಪರಿಕರಗಳನ್ನು ಶಾಸಕ ಕೆಎನ್ ರಾಜಣ್ಣ ವಿತರಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯಲ್ಲಿ 15-16 ಸಾಲಿನ ನಿಗಮದ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸವಲತ್ತುಗಳನ್ನು ಸಮರ್ಪಕವಾಗಿ ವಿತರಿಸಿದ್ದು 2016-17 ಸಾಲಿನ ಸವಲತ್ತನ್ನು ತಾಲೂಕಿಗೆ ವಿತರಿಸಲಾಗಿದೆ. 170 ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಪಂಪ್, ಮೋಟಾರ್ ವಿತರಿಸಲಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಒಂದು 15-20 ಜನ ಫಲಾನುಭವಿಗಳಿಗೆ ಎಸ್ಟಿ ಕಾರ್ಪೊರೇಷನ್ನಿಂದ ಮತ್ತು ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಿಂದ ಮತ್ತು ದೇವರಾಜ ಅರಸು ಡೆವಲಪ್ಮೆಂಟ್ ಕಾರ್ಪೊರೇಷನ್ನಿಂದ 15-16 ಸಾಲಿನ ಫಲಾನುಭವಿಗಳಿಗೆ ನಾವು ಉತ್ತಮ ಗುಣಮಟ್ಟದ ಮೋಟಾರು ಅಂದರೆ ಟೆಕ್ಸ್ಮೋ ಕಂಪ್ನಿ ಮೋಟಾರು ಮತ್ತು ಬೇಕಿರ್ತಕ್ಕಂಥ ಅಕ್ಸೆಸರೀಸ್ ಎಲ್ಲವನ್ನು ಕೂಡ ಇವತ್ತು ವಿತರಣೆ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ 15-16 ಸಾಲಿನ ಫಲಾನುಭವಿಗಳಿಗೆ ಯಾವುದೇ ಜಿಲ್ಲೆಯಲ್ಲೂ ಕೂಡ ಅವರ ಮೋಟಾರು ಮತ್ತು ಇತರೆ ಅಕ್ಸೆಸರೀಸನ್ನು ವಿತರಣೆ ಮಾಡಿಲ್ಲ ಅಂಥೇಳಿ ನಿನ್ನೆ ನಾನು ಬೆಂಗಳೂರಿನಲ್ಲಿ ಒಂದು ಸಭೆಯಲ್ಲಿ ರಿವ್ಯೂ ಮಾಡುವಾಗ ನನಗೆ ಗೊತ್ತಾಯಿತು. ಆದರೆ ನಮ್ಮ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕೂಡ 15-16 ಸಾಲಿನ ಫಲಾನುಭವಿಗಳಿಗೆ ವಿತರಣೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತು ಇತರೆಯವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಖಂಡ ಡಿಜಿ ಶಂಕರ್ ನಾರಾಯಣ್ ಶೆಟ್ಟಿ, ಎಪಿಎಂಸಿ ಅಧ್ಯಕ್ಷ ಟಿಪಿ ಗೋವಿಂದಪ್ಪ, ತಾಲೂಕು ಪಂಚಾಯಿತಿ ಸದಸ್ಯ ರಂಗನಾಥ್, ಪುರಸಭೆ ಸದಸ್ಯರಾದ ಗಂಗಣ್ಣ, ಎಂಎಸ್ ಚಂದ್ರಶೇಖರ್, ಶ್ರೀನಿವಾಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ಆರ್ ರಾಜಗೋಪಾಲ್ ಇತರರು ಇದ್ದರು. ಕಾಂಗ್ರೆಸ್ ಮುಖಂಡ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲುವುದಿರಲಿ, ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದು ತೋರಿಸಲಿ ಎಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಬಿಜೆಪಿ ಮುಖಂಡ ಕೇಶವಮೂರ್ತಿ ಸವಾಲು ಹಾಕಿದ್ದಾರೆ.
ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳಲ್ಲಿ ಇದುವರೆಗೂ ಗೆಲ್ಲಲು ಸಾಧ್ಯವಾಗದ ಕಾಂಗ್ರೆಸ್ ಮುಖಂಡ ಸಾಸಲು ಸತೀಶ್ ನಾನು ಒಬ್ಬ ಲೀಡರ್ ಎಂದು ಬಿಂಬಿಸಿಕೊಂಡು ಚುನಾವಣೆಗೆ ಸ್ಪರ್ಧಿಸಲು ಓಡಾಡುತ್ತಿದ್ದಾರೆ. ಅವರು ಇನ್ನು 10 ವರ್ಷ ಕಳೆದರೂ ವಿಧಾನಸಭೆ ಚುನಾವಣೆಯಲ್ಲ, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲೂ ಗೆಲ್ಲಲು ಸಾಧ್ಯವಿಲ್ಲ ಎಂದು ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷ ಕೇಶವಮೂರ್ತಿ ಲೇವಡಿ ಮಾಡಿದ್ದಾರೆ. ಚಿಕ್ಕನಾಯಕನಹಳ್ಳಿಯ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಮ್ಮ ನಾಯಕ ಮಾಜಿ ಶಾಸಕರ ವಿರುದ್ಧ ಹೇಳಿಕೆ ನೀಡಿರುವ ಸಾಸಲು ಸತೀಶ್, ಈ ಹಿಂದೆ ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾದ ಸಮಯದಲ್ಲಿ ನಮ್ಮ ನಾಯಕರ ಮನೆಯ ಬಾಗಿಲಿಗೆ ಬಂದಿದ್ದರು ಎಂಬುದು ನಮಗೂ ತಿಳಿದಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಅವರಿಗೆ ಅವರ ಪಕ್ಷದಲ್ಲೇ ಸ್ಥಾನಮಾನವಿಲ್ಲ. ಸರ್ಕಾರದ ಮಟ್ಟದಲ್ಲಿ ವಿವಿಧ ಸಮಿತಿಗಳಿಗೆ ಸದಸ್ಯರನ್ನಾಗಿ ಮಾಡಲು ಗುರುತಿಸುವ ಹೆಸರುಗಳು ಮೂಲೆಗುಂಪಾಗುತ್ತಿವೆ. ಸಚಿವ ಟಿಬಿ ಜಯಚಂದ್ರ ತಿಳಿಸುವ ಹೆಸರೇ ಅಂತಿಮವಾಗಿ ಪುರಸಭೆ ಎಪಿಎಂಸಿ ಬಗರ್ ಹುಕುಂ ಕಮಿಟಿ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ ಎಂದರು. ತಾಲೂಕು ಪಂಚಾಯಿತಿ ಸದಸ್ಯನಾಗಿ ಆಯ್ಕೆಯಾಗಿರುವ ನಾನು ಗೊಲ್ಲ ಸಮುದಾಯದ ಲೀಡರ್. ಇದುವರೆಗೂ ಯಾವುದೊಂದು ಕ್ಷೇತ್ರದಲ್ಲೂ ಆಯ್ಕೆಯಾಗಿರದೆ ಜನಪ್ರತಿನಿಧಿಯಾಗಿಯೂ ಇರದ ಸಾಸಲು ಸತೀಶ್ ಕಾಂಗ್ರೆಸ್ ಲೀಡರ್ ಅಲ್ಲವೇ ಅಲ್ಲ. ಇವರ ಜೊತೆಯಲ್ಲಿ ಇದ್ದ ಹುಳಿಯಾರಿನ ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಸಿ ಸಿದ್ದರಾಮಯ್ಯ ಸಹ ನಾನು ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಅಭ್ಯರ್ಥಿ ಎಂದು ಹೇಳಿಕೊಂಡು ಓಡಾಡುತ್ತಿದ್ದಾರೆ. ಇದರಿಂದಲೇ ತಿಳಿಯುತ್ತದೆ ಪಕ್ಷದಲ್ಲಿ ಇವರ ಸ್ಥಾನಮಾನ ಏನು ಎಂಬುದು ಎಂದು ಹೇಳಿದರು. ಇವನ್ಗೆ ಯಾವ ಯೋಗ್ಯತೆ ಐತೆ? ನಾವು ಅವ್ರಿಗೆ ಹೋದ್ರೆ ಯಾವ್ದಾರು ಕೊಟ್ಟಿ ಹೋದ್ರೆ ದೇಶದಿಂದ ಹೋಗೋಣ ಅವರಿಂದ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತೇನೆ ಅಂದ್ರೆ ಯಾಕೆ ಜನ ಬರ್ತಾರೆ? ನಾವು ಸಹಾಯ ಮಾಡಿದೀವಿ, ಸಹಾಯ ಮಾಡೋದು ನಮ್ಮಿಂದ ಬರ್ತಾರೆ. ಇವನ್ ಯೋಗ್ಯತೆ ಅಂದ್ರೆ ಒಂದು ಸಹಾಯ ಮಾಡಲಿ, ಎಷ್ಟು ಜನಕ್ಕೆ ಉದ್ಯೋಗ ವೇತನ ಕೊಡ್ಸಾರೆ ಹೇಳಿ, ಎಷ್ಟು ಜನಕ್ಕೆ ರೇಷನ್ ಕಾರ್ಡ್ ಕೊಡ್ಸಾರೆ ಹೇಳಿ, ಎಷ್ಟು ಜನಕ್ಕೆ ಸಾವಳಿ ಚೀಟಿ ಕೊಡ್ಸಾರೆ ಹೇಳಿ, ಎಷ್ಟು ಜನಗಳು ಕಷ್ಟ ಮಾಡೋಣ ಕೇಳ್ರಿ. ಒಂದು ಕಾರ್ ತಗೊಂಡ್ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ಒಂದು ಹುಡುಗರ ಸ್ಕೆಚ್ ಮಾಡಿಬಿಟ್ರೆ ಇವ್ನು ಲೀಡರ್ ಆಗ್ಬಿಟ್ಟ. ಜನಕ್ಕೆ ಜನದ ಮಧ್ಯದಾಗ ಆಡಳಿತ ಮಾಡಬೇಕು, ಜನಕ್ಕೆ ಸಂಘಟನೆ ಮಾಡಬೇಕು, ಜನಕ್ಕೆ ಕಷ್ಟ ಕಾಲಾಗ ಬರೋದು. ಇವನಿಗೆ ಮೂರು ವರ್ಷ ಎರಡು ವರ್ಷ ಓಡಾಡೋದು ಆಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗೋದಲ್ಲ. ಫಸ್ಟ್ ಇವನು ಲೀಡರ್ ಆಗ್ಬೇಕು ಅಂದ್ರೆ ಗ್ರಾಮ ಪಂಚಾಯತಿಲಿ ಗೆಲ್ಲರು, ತಾಲೂಕ್ ಪಂಚಾಯತಿಲಿ ಗೆಲ್ಲರಿ, ಜಿಲ್ಲಾ ಪಂಚಾಯತಿಲಿ ಗೆಲ್ಲರಿ ಅಂದ್ರೆ ಅವಾಗ ಇವನು ಎಮ್ ಎಲ್ ಎಗೆ ಲೀಡರ್ ಆಗೋಕೆ ಅವಕಾಶ ಇರೋದು. ಇನ್ನು ಮುಂದೆ ಇವನು ಇವನು 10 ವರ್ಷ ಇದ್ಬಿಟ್ರೆ ಎಮ್ ಎಲ್ ಅಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೂ ಆಗಲ್ಲ. ಇದ್ದ ನಾವು ಯಾಕೆ ನಮ್ಮ ಜನಾಂಗದಲ್ಲಿ ಅಂತ ಹೇಳ್ತಾರಲ್ಲ, ಅವನಿಗಿನ್ನ ಲೀಡರ್ ನಾನು ನಮ್ಮ ಜನಾಂಗದಲ್ಲಿ. 2 ಸತಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದೀವಿ, ಅಧ್ಯಕ್ಷ ಆಗಿದ್ದೀವಿ, ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿದ್ದೀವಿ, ಸೊಸೈಟಿ ಅಧ್ಯಕ್ಷ ಆಗಿದ್ದೀವಿ. ಮುಖಂಡ ನಿರಮ್ಮಮೂರ್ತಿ ಕರಿಯಪ್ಪ, ಬರಗೂರು ಬಸವರಾಜು, ಸೋರಲ ಮಾವು ಮಂಜುನಾಥ್, ಮಹೇಶ್ ಕುಮಾರ್ ಇತರರು ಹಾಜರಿದ್ದರು. ಹೇಮಾವತಿ ನೀರಿಗಾಗಿ ಶನಿವಾರ ತುರುವೇಕೆರೆ ಬಂದ್ಗೆ ವಿವಿಧ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿವೆ. ಹೇಮಾವತಿ ನೀರನ್ನು ಕೂಡಲೇ ತಾಲೂಕಿಗೆ ಹರಿಸಬೇಕೆಂದು ಆಗ್ರಹಿಸಿ ಶನಿವಾರದಂದು ಕರೆ ನೀಡಲಾಗಿರುವ ತುರುವೇಕೆರೆ ಬಂದ್ಗೆ ಕನ್ನಡ ರಕ್ಷಣಾ ವೇದಿಕೆಯ ಬೆಂಬಲವಿದೆ ಎಂದು ತಾಲೂಕು ರಕ್ಷಣಾ ವೇದಿಕೆಯ ಅಧ್ಯಕ್ಷ ಎಫ್ ಡ್ಯಾನಿಯಲ್ ತಿಳಿಸಿದ್ದಾರೆ. ತಾಲೂಕಿನ ರೈತರು ನೀರಿಲ್ಲದೆ ಹೈರಾಣಾಗಿದ್ದಾರೆ. ಅಂತರ್ಜಲ ಬತ್ತಿ ಹೋಗಿದೆ. ಜನಜೀವನ ಬಹಳ ತ್ರಾಸವಾಗಿದೆ. ಪಟ್ಟಣದ ನಾಗರಿಕರಿಗೆ ಕುಡಿಯುವ ನೀರು ಒದಗಿಸುತ್ತಿದ್ದ ಹಾಗೂ ಸಾವಿರಾರು ಎಕರೆಗೆ ನೀರುಣಿಸುತ್ತಿದ್ದ ಮಲ್ಲಘಟ್ಟ ಕೆರೆ ಕಳೆದ 1-2 ವರ್ಷದಿಂದ ನೀರಿಲ್ಲದೆ ಬತ್ತಿ ಹೋಗಿದೆ. ಇವೆಲ್ಲವನ್ನು ಮನಗಂಡು ಕೂಡಲೇ ತಾಲೂಕಿಗೆ ಹೇಮಾವತಿ ನದಿ ನೀರನ್ನು ಹರಿಸಬೇಕೆಂದು ಆಗ್ರಹಿಸಿ ತಮ್ಮ ಸಂಘಟನೆಯ ಪದಾಧಿಕಾರಿಗಳು ಸಹ ಬಂದಲ್ಲಿ ಪಾಲ್ಗೊಳ್ಳುವರು ಎಂದರು. ಮುಖಂಡರಾದ ನವೀನ್ ಬಾಬು, ಸಂಚಾಲಕ ನಜರುಲ್ಲಾ ಖಾನ್, ಉಪಾಧ್ಯಕ್ಷ ಸತೀಶ್, ಕಾರ್ಯದರ್ಶಿ ಬಾಳೆಕಾಯಿ ಬಸವರಾಜು, ತಂಡಗಾಡ್ಯಾನಿ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪಡಿತರ ವಿತರಣೆಯಲ್ಲಿ ಲೋಪ ಎಂಬ ದೂರಿನ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಹುಳಿಯಾರು ಹೋಬಳಿ ತಮ್ಮಡಿಹಳ್ಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಫೆಬ್ರವರಿ ತಿಂಗಳ ಪಡಿತರ ವಿತರಣೆ ಮಾಡಿಲ್ಲವೆಂಬ ದೂರಿನ ಮೇರೆಗೆ ಆಹಾರ ಶಿರಸ್ತದಾರ ಪ್ರೇಮ ಹುಳಿಯಾರು ಹೋಬಳಿ ತಮ್ಮಡಿಹಳ್ಳಿಯ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ತಮ್ಮಡಿಹಳ್ಳಿ, ಗೊಲ್ಲರಹಟ್ಟಿ, ರಾಮನಗರ, ಅಬುಸಬ್ ಪಾಳ್ಯದ ಗ್ರಾಮಸ್ಥರು ದೂರು ನೀಡಿದರಾದರೂ ತನಿಖಾಧಿಕಾರಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಸರಿಸುಮಾರು 50ಕ್ಕೂ ಹೆಚ್ಚು ಮಂದಿ ಪಡಿತರ ಚೀಟಿದಾರರು ಉಪಸ್ಥಿತರಿದ್ದು ಪಡಿತರ ವಿತರಿಸಿಲ್ಲ ಎನ್ನುವ ದೂರು ನೀಡಲಾಗಿತ್ತು. ರೈತ ಸಂಘದ ಉಪಾಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಬಿಟ್ಟರೆ ಮತ್ತಾರೂ ಇರಲಿಲ್ಲ. ಉಪಸ್ಥಿತರಿದ್ದವರೆಲ್ಲರೂ ಪ್ರತಿ ಮಾಹೆ ಪಡಿತರ ವಿತರಿಸುತ್ತಿದ್ದು ದೂರವಾಣಿ ಮೂಲಕ ವಿಷಯ ಮುಟ್ಟಿಸಿ ತಪ್ಪದೇ ಪಡಿತರ ವಿತರಿಸುತ್ತಿದ್ದಾರೆ ಎಂದು ನ್ಯಾಯಬೆಲೆ ಅಂಗಡಿಯ ಪರ ಹೇಳಿಕೆ ನೀಡಿದರು. ಅಲ್ಲದೆ ಮಲ್ಲಿಕಾರ್ಜುನಯ್ಯ ಅವರು ವೈಯಕ್ತಿಕ ದ್ವೇಷದಿಂದ ಆರೋಪ ಮಾಡಿದ್ದು ಅವರನ್ನು ಹೊರತುಪಡಿಸಿ ರೇಷನ್ ಕೊಟ್ಟಿಲ್ಲ ಎನ್ನುವ ಮತ್ತೊಬ್ಬ ಪಡಿತರ ಚೀಟಿದಾರರನ್ನು ತೋರಿಸಲಿ ಎಂದು ಸವಾಲು ಎಸೆದರು. ಇದಕ್ಕೆ ಪ್ರತಿಯಾಗಿ ಮಲ್ಲಿಕಾರ್ಜುನಯ್ಯ ಅವರು ಬೇರೆಯವರು ಏಕೆ ನನಗೆ ಕೊಟ್ಟಿಲ್ಲ, ಹಾಗಾಗಿ ಕೇಳುತ್ತಿದ್ದೇನೆ ಎಂದು ಹೇಳಿದರು. ಆಗ ಅಧಿಕಾರಿಗಳು ದಾಖಲಾತಿಗಳನ್ನು ಪರಿಶೀಲಿಸಿದರೆ ಮಲ್ಲಿಕಾರ್ಜುನಯ್ಯ ಅವರ ಮಗ ಸಹಿ ಹಾಕಿ ರೇಷನ್ ಪಡೆದುಕೊಂಡು ಹೋಗಿರುವ ಸಂಗತಿ ಬೆಳಕಿಗೆ ಬಂದಿತ್ತು.
ಆಗ ಗ್ರಾಮಸ್ಥರು ಮತ್ತು ಮಲ್ಲಿಕಾರ್ಜುನ್ ಅವರ ನಡುವೆ ಏರಿದ ಧ್ವನಿಯಲ್ಲಿ ಮಾತಿನ ಚಕಮಕಿ ನಡೆಯಿತು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.